ತಾಲೂಕಿನ ಉಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಹರಿದಿರುವ ರಾಷ್ಟ್ರಧ್ವಜವನ್ನು ಹಾರಿಸುತ್ತಿದ್ದಾರೆ ಎಂದು ಬಿಜೆಪಿ ಮುಖಂಡ ತಿಮ್ಮಾರೆಡ್ಡಿ ಆರೋಪಿಸಿದ್ದಾರೆ। ಸರ್ಕಾರದ ಆದೇಶದಂತೆ ಕಚೇರಿ ಮುಂಭಾಗದಲ್ಲಿ ರಾಷ್ಟ್ರಧ್ವಜವನ್ನು ಹಾರಿಸಬೇಕಾಗಿತ್ತು। ಅದರಂತೆ ಉಲ್ಲೋಡು ಗ್ರಾಮ ಪಂಚಾಯಿತಿಯ ಕಚೇರಿಯ ಮುಂದೆಯೂ ಪ್ರತಿದಿನ ಹಾರಿಸಲಾಗುತ್ತಿದೆ। ಆದರೆ ರಾಷ್ಟ್ರಧ್ವಜ ಹರಿದು ಹೋಗಿದ್ದರೂ ಹೊಸದನ್ನು ಖರೀದಿಸದೆ ಹರಿದು ಹೋದ ರಾಷ್ಟ್ರಧ್ವಜವನ್ನು ಸೂಜಿಯಿಂದ ಉಳಿದು ಅದನ್ನೇ ಹಾರಿಸಿ ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿದ್ದಾರೆ। ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿರುವುದು ಅಕ್ಷಮ್ಯ ಅಪರಾಧವಾಗಿದ್ದು ಗ್ರಾಮ ಪಂಚಾಯಿತಿಯ ಪಿಡಿಓ ರವರ ಬೇಜವಾಬ್ದಾರಿತನ ಮತ್ತು ನಿರ್ಲಕ್ಷ್ಯದಿಂದ ದೇಶದ ಪ್ರತೀಕವಾದ ರಾಷ್ಟ್ರಧ್ವಜಕ್ಕೆ ಅಪಮಾನ ಮಾಡಿರುವುದು ಖಂಡನೀಯವಾಗಿದೆ। ನಮ್ಮ ರಾಷ್ಟ್ರಧ್ವಜಕ್ಕೆ ವಿಶೇಷ ಸ್ಥಾನವಿದ್ದು ಹವಾಮಾನ ವೈಪರೀತ್ಯಗಳು ಸಂಭವಿಸಿದಾಗ ರಾಷ್ಟ್ರಧ್ವಜಕ್ಕೆ ಯಾವುದೇ ರೀತಿಯಲ್ಲಿ ಅಗೌರವವಾಗದಂತೆ ರಕ್ಷಣೆ ಮಾಡುವುದು ಅಧಿಕಾರಿಗಳ ಮತ್ತು ಸಿಬ್ಬಂದಿಯ ಕರ್ತವ್ಯ। ಆದರೆ ಸುಮಾರು 6 ತಿಂಗಳಿನಿಂದಲೂ ಸೂಜಿಯಿಂದ ಹೊಲಿದಿರುವ ತ್ರಿವರ್ಣ ಧ್ವಜವನ್ನು ನೆಪ ಮಾತ್ರಕ್ಕೆ ಹಾರಿಸಿದ್ದಾರೆ। ವಿಷಯ ತಿಳಿದು ಮಾಧ್ಯಮದವರು ಸ್ಥಳಕ್ಕೆ ಹೋಗುತ್ತಿದ್ದಂತೆ ಕಚೇರಿಯ ಸಿಬ್ಬಂದಿ ಧ್ವಜವನ್ನು ಮಧ್ಯಾಹ್ನವೇ ಏಕಾಏಕಿ ಇಳಿಸಿ ಮತ್ತೊಮ್ಮೆ ಅಗೌರವ ತೋರಿರುತ್ತಾರೆ। ಇಂತಹ ಬೇಜವಾಬ್ದಾರಿ ಮತ್ತು ನಿರ್ಲಕ್ಷ್ಯತನವನ್ನು ಹೊಂದಿ ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿರುವ ಪಿಡಿಓ ರವರ ಮೇಲೆ ಕಾನೂನು ರೀತಿಯ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ। ಭಾರತದ ರಾಷ್ಟ್ರಧ್ವಜ ಅದಕ್ಕೆ ಗೌರವ ಕೊಡುವಂತದ್ದು ಭಾರತ ದೇಶದಲ್ಲಿ ಹುಟ್ಟಿರತಕ್ಕಂತಹ ಪ್ರತಿಯೊಬ್ಬ ಪ್ರಜೆ ಮತ್ತು ಅಧಿಕಾರಿ ಪ್ರತಿಯೊಬ್ಬರ ಇಡೀ 130 ಕೋಟಿ ಏನು ಜನಸಂಖ್ಯೆ ಇದೆ ಎಲ್ಲರ ಆದ್ಯ ಕರ್ತವ್ಯ ಮತ್ತು ಜವಾಬ್ದಾರಿ ಅಂತಹದನ್ನು ಇಂದಿನ ಇವತ್ತಿನ ದಿನ ಅದು ರಾಷ್ಟ್ರಧ್ವಜಕ್ಕೆ ತನ್ನದೇ ಆದಂತಹ ಒಂದು ರೀತಿ ನೀತಿಗಳಿದೆ। ಬೆಳಿಗ್ಗೆ ಇಷ್ಟೊತ್ತಿಗೆ ಲಾಂಚ್ ಮಾಡಬೇಕು, ಇಷ್ಟೊತ್ತಿಗೆ ತೆಗಿಬೇಕು, ಮತ್ತು ಬೇರೆ ಯಾವ ಟೈಮಲ್ಲಿ ಹಿಂಗೆ ಮಾಡಬೇಕು ಅನ್ನೋದಂಥ ಒಂದು ತನ್ನದೇ ಆದಂಥ ಒಂದು ರೀತಿ ನೀತಿ ಕಾನೂನು ನಿಯಮಗಳಿದೆ, ಅದನ್ನು ಪಾಲಿಸಬೇಕಾಗಿರೋದು ಆದ್ಯ ಕರ್ತವ್ಯ। ಅದು ಒಬ್ಬ ಅಧಿಕಾರಿಗಾಗಿ ಈ ಥರ ಉಲ್ಲೋಡು ಗ್ರಾಮ ಪಂಚಾಯಿತಿಯಲ್ಲಿ ಈ ಥರ ಹರಿದೋಗಿದ್ರು ಕೂಡ ಅದನ್ನು ಸೂದಿಯಲ್ಲಿ ಒಲಿದು ಅದನ್ನು ರೆಡಿ ಮಾಡಿ ಸುಮಾರು 6 ತಿಂಗಳಿಂದ ಅದನ್ನೇ ಯೂಸ್ ಮಾಡ್ತಾ ಇದ್ದಾರೆ ಅಂದರೆ ಇದು ಅಕ್ಷಮ್ಯ ಅಪರಾಧ, ದೇಶಕ್ಕೆ ಮಾಡ್ತಿರ್ತಕ್ಕಂತಹ ದ್ರೋಹ ಇದು, ದೇಶಕ್ಕೆ ಮಾಡ್ತಿರ್ತಕ್ಕಂಥ ದ್ರೋಹ ಇದು ಅವ್ರಿಗಲ್ಲ। ಯಾಕೆಂದರೆ ಭಾರತ ಧ್ವಜ ಅಂದರೆ ನಮಗೆ ಪ್ರಾಣ ಕಿತ್ಕೊಳ್ಳಂಗೆ ಆಗುತ್ತೆ ನಮಗೆ, ನನ್ನ ಗರ್ವದಿಂದ ಹೇಳ್ತೀನಿ, ನಾನೊಬ್ಬ ಭಾರತ ಪ್ರಜೆ, ನನ್ನ ಧ್ವಜ ನನ್ನ ರಾಷ್ಟ್ರ ಲಾಂಛನ ಅಂತ ಹೇಳಿಬಿಟ್ಟು ಅದನ್ನು ಅಂಥದ್ದನ್ನು ಅವಮಾನ ಮಾಡಿ ಇವತ್ತು ಅದು ಒಲಿದಿರೋದನ್ನು 6 ತಿಂಗಳಿಂದ ನಡೆಸ್ತಾ ಇದ್ದಾರೆ ಅಂದರೆ ಗ್ರಾಮ ಪಂಚಾಯಿತಿಗೆ ಅನೇಕ ಅನುದಾನಗಳು ಬರ್ತಾಯಿದೆ, ಲಕ್ಷಾಂತರ ರೂಪಾಯಿ ಹಣ ಬರ್ತಾಯಿದೆ, ಒಂದು ಫ್ಲಾಗ್ ತಗೊಳ್ಳೋಕೆ ಕೂಡ ಇವರಿಗೆ ಕೈಯಲ್ಲಿ ಆಗ್ತಾ ಇಲ್ಲ। ಒಂದು ರಾಷ್ಟ್ರಧ್ವಜ ನಮ್ಮ ಲಾಂಛನನ ಹೊಸದೊಂದು ತಗೊಂಡೋಗಿ ಆರಿಸ್ಬೇಕನ್ನೋ ಸಾಮಾನ್ಯ ಜ್ಞಾನ ಕೂಡ ಇಲ್ಲ ಅಂದರೆ ಇವನ್ನ ಅಧಿಕಾರಿಗಳು ಮೇಲಧಿಕಾರಿಗಳು ಇವ್ರನ್ನ ಕ್ಷಮಿಸಬಾರ್ದು, ಈ ವಿಚಾರದಲ್ಲಿ ಮಾತ್ರ ಕ್ಷಮಿಸಬಾರ್ದು, ಕೂಡಲೇ ಇವ್ರನ್ನ ಅಮಾನತು ಮಾಡಬೇಕು ಮತ್ತು ಇವ್ರ ಮೇಲೆ ಸೂಕ್ತ ಕ್ರಮನೂ ಕೈಗೊಳ್ಬೇಕು। ಇದೇ ರೀತಿಯಾಗಿ ಬೇರೆ ಯಾರೇ ಆಗಲಿ ಅಧಿಕಾರಿ ವರ್ಗ ಆಗಲಿ ಜನಸಾಮಾನ್ಯರಾಗಲಿ ಇದ್ರ ಬಗ್ಗೆ ರಾಷ್ಟ್ರಧ್ವಜದ ಬಗ್ಗೆ ಏನಾದರೂ ಅವಹೇಳನವಾಗಿ ಅಪಮಾನ ಮಾಡಿದ್ದಲ್ಲಿ ಖಂಡಿತವಾಗಿಯೂ ಸೂಕ್ತ ಕ್ರಮ ಕೈಗೊಳ್ಳಲೇಬೇಕು ಮತ್ತು ಇದು ಈ ಕೆಲಕಾರಿ ಮಾಡಲಿಕ್ಕೆ ಬಿಡಬಾರ್ದು। ಅದೇ ರೀತಿ ಅದರಲ್ಲಿ ಬೇರೆ ಅಧಿಕಾರಿಗಳು ಎಚ್ಚೆತ್ಕೊಂಡು ರಾಷ್ಟ್ರಧ್ವಜನ ನಾವು ಗೌರವಿಸುವಂಥದ್ದು ನಮ್ಮ ಭಾರತೀಯ ಪ್ರಜೆಗಳಾಗಿ ನಮ್ಮ ಆದ್ಯ ಕರ್ತವ್ಯ ಹೇಳಬೇಕು। ಕೂಡಲೇ ಈ ಅಧಿಕಾರಿ ಯಾರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಇದ್ದಾರೆ ಕೂಡಲೇ ಅವ್ರನ್ನ ಅಮಾನತು ಮಾಡಬೇಕು, ಅವ್ರ ಶಿಕ್ಷೆನೂ ಆಗಬೇಕು ಮತ್ತು ಈ ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು ಅಂತ ಹೇಳಿಬಿಟ್ಟು ಪ್ರತಿಯೊಬ್ಬ ಅಧಿಕಾರಿಗಳಲ್ಲಿ ಮನವಿ ಮತ್ತು ಕಂಡೀಷನ್ ಅಂತೇಳಿ ತಿಳ್ಕೊಳ್ಳಿ ಮತ್ತು ನಮ್ಮ ಕರ್ತವ್ಯ ಆದ್ಯ ಕರ್ತವ್ಯ ಅದನ್ನು ಇದನ್ನು ಪಾಲಿಸದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಉಗ್ರ ಹೋರಾಟನೂ ಮಾಡ್ತೀವಿ, ನಮ್ಮ ರಾಷ್ಟ್ರಧ್ವಜ ರಾಷ್ಟ್ರ ಲಾಂಛನಕ್ಕೆ ಧಕ್ಕೆ ಬಂದಾಗ ನಾವು ಯಾವುದಕ್ಕೂ ಸಿದ್ಧ ಇದ್ದೀವಿ। ಈ ವಿಚಾರದ ಬಗ್ಗೆ ಮಾಧ್ಯಮ ಮಿತ್ರರಿಗೆ ವಿಚಾರ ಗೊತ್ತಾಗಿದೆ, ಅವರು ಸ್ಥಳಕ್ಕೆ ಹೋಗ್ಬಿಟ್ಟು ಪರಿಶೀಲನೆ ನಡೆಸಿದಾಗ ಈ ವಿಚಾರ ಬೆಳಕಿಗೆ ಬಂದಿದೆ। ಅವ್ರು ಹೋಗಿ ನೋಡಿದಾಗ ಅದನ್ನು ಒಲಿಗೆ ಹಾಕಿ ಇಟ್ಟಂತಹ ಒಂದು ಫ್ಲಾಗು ಕಾಣಿಸಿ ಮತ್ತು ಅದನ್ನು ಗಮನಿಸಿದಾಗ ಇವರು ಮಾಧ್ಯಮ ಮಿತ್ರರು ಹೋಗಿ ಅದನ್ನು ಪ್ರಶ್ನೆ ಮಾಡಿದಾಗ ಅತಿ ಬೇಗನೆ ಸಿಬ್ಬಂದಿಗೆ ತಿಳಿಸಿ ಅದನ್ನು ತೆರವುಗೊಳಿಸಿ ಬೇರೆ ಒಂದು
ಫ್ಲಾಗನ್ನು ತಂದು ಹಾಕ್ತೀವಿ ಅನ್ನೋ ಉಡಾಪೆ ಉತ್ತರವನ್ನು ನೀಡಿ ಕಳಿಸಿರ್ತಕ್ಕಂತಹದ್ದು ಒಂದು ದುರಂತ, ದುರಾದೃಷ್ಟಕರ. ಯಾಕೆಂದರೆ 6 ತಿಂಗಳಿಂದ ಗಮನದಲ್ಲಿ ಇಲ್ದಿರ್ತಕ್ಕಂತಹ ಒಂದು ವಿಚಾರ ಮಾಧ್ಯಮ ಮಿತ್ರರು ಹೋಗಿ ಅದನ್ನು ಪ್ರಶ್ನೆ ಮಾಡಿದಾಗ ಅದನ್ನು ತೆರವುಗೊಳಿಸುತ್ತಾರೆ ಅಂದರೆ ಅವ್ರಿಗೆ ಇನ್ನೆಷ್ಟೊಂದು ಬೇಜವಾಬ್ದಾರಿ ಇದೆ, ಎಷ್ಟೊಂದು ಬೇಜವಾಬ್ದಾರಿ ಅಧಿಕಾರಿಗಳು ಅಂತ ನಾವು ತಿಳ್ಕೋಬೇಕಾಗುತ್ತೆ. ತಹಸೀಲ್ದಾರ್ ಹನುಮಂತರಾಯಪ್ಪರವರ ಗಮನಕ್ಕೆ ತಂದಾಗ ಅವರು ಮಾತನಾಡಿ, ರಾಷ್ಟ್ರಧ್ವಜಕ್ಕೆ ಅಪಮಾನವೆಸಗಿರುವುದು ಸಾಬೀತಾದರೆ ಪಿಡಿಒ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುವುದೆಂದರು.